ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ರಮ್ಯ ಮಾತಾಡ್ತಿರೋದು. ಫ್ರೆಂಡ್ಸ್ ಬನ್ನಿ, ಇವತ್ತು ಸಿಂಪಲಾಗಿ ಕ್ಯಾರೆಟ್ ಪಲ್ಯ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅನ್ನ ಸಾಂಬಾರು ತಿನ್ನಬೇಕಾದ್ರೆ ಸೈಡ್ ಡಿಶ್ಶಾಗೂ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟು ತುಂಬ ಒಳ್ಳೆಯದು, ವಿಟಮಿನ್ಸ್ ಇರೋದ್ರಿಂದ ಕ್ಯಾರೆಟ್ ತಿನ್ನಬೇಕು. ಅದಕ್ಕೋಸ್ಕರ ಪಲ್ಯ ಮಾಡ್ತಾ ಇದ್ದೀನಿ. ಬನ್ನಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಕ್ಯಾರೆಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ, ಒಂದೆರಡು ಮೀಡಿಯಂ ಸೈಜ್ ಈರುಳ್ಳಿ, ಅರ್ಧ ಕೆ ಜಿ ಕ್ಯಾರೆಟು, ಮತ್ತು ಸಾಸಿವೆ ಒಂದು 5-6 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ, ಕಾಯಿ ತುರಿ, ಇದು ಆಪ್ಷನಲ್ಲು. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬಾಂಡ್ಲಿ ಇಟ್ಬಿಟ್ಟು, ಬಾಂಡ್ಲಿ ಬಿಸಿ ಆದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಂಪಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಮತ್ತು ಕ್ಯಾರೆಟು ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಲ್ವ, ಕ್ಯಾರೆಟ್ ತಿನ್ನಬೇಕು. ಅದಕ್ಕೋಸ್ಕರ ಬರೀ ಕ್ಯಾರೆಟ್ ತಿನ್ನೋದಕ್ಕಿಂತ ಈ ಥರ ಪಲ್ಯ ಮಾಡಿಕೊಟ್ರೆ ಮಕ್ಕಳು ಚಪಾತಿ ಜೊತೆ, ರೊಟ್ಟಿ ಜೊತೆ ಚೆನ್ನಾಗಿ ತಿಂತಾರೆ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಬನ್ನಿ, ಒಂದು 3-4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೂ ಹಾಕ್ಕೋಬೋದು. ನನ್ನ ಮಕ್ಕಳು ತಿನ್ನೋದಲ್ವ, ಮಕ್ಕಳಿಗೆ ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀನಿ. ಅದಕ್ಕೋಸ್ಕರ ಒಂದು 3-4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಅದೆಲ್ಲ ಫ್ರೈ ಆಗ್ತಿದ್ದಂಗೆ ಒಂದು ಮೀಡಿಯಮ್ಮಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗಲಿ, ಈರುಳ್ಳಿ ಸಾಫ್ಟ್ ಆಗೋಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿನ ಹುರ್ಕೊತಾ ಇದ್ದೀನಿ, ಚೆನ್ನಾಗಿ ಸಾಫ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪಲ್ಯ ಫ್ರೆಂಡ್ಸ್, ಕ್ವಿಕ್ಕಾಗೂ ಆಗೋಗ್ಬಿಡುತ್ತೆ, ಒಂದು 5 ನಿಮಿಷದ ಒಳಗಡೆ ಆಗೋಗುತ್ತೆ ಇದು. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಈರುಳ್ಳಿ ಬೇಗನೂ ಬೇಯುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಏನಿಲ್ಲ, ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್, ಇಷ್ಟೇ ಸಾಕು ಒಗ್ಗರಣೆಗೆ, ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಈಗ ನಾವು ಆವಾಗಲೇ ಏನು ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟು, ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ, ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲೊಂದು 1/2 ಕೆ ಜಿ ಅಷ್ಟೇ ಕ್ಯಾರೆಟ್ ತೊಗೊಂಡಿದ್ದೀನಿ. ಮಕ್ಕಳಿಗೆ ಬಾಕ್ಸಿಗೂ ಎಲ್ಲ ಬೇಕಲ್ವಾ, ಬಾಕ್ಸಿಗೆ ಲಂಚಿಗೆ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು 1/2 ಕೆ ಜಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕ್ಯಾರೆಟ್ ಎಲ್ಲ ಸಾಫ್ಟ್ ಆಗಲಿ. ನಾವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಸ್ಟೌನ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡಿ ಫ್ರೆಂಡ್ಸ್. ಅವಾಗ ಬೇಗ ಸಾಫ್ಟ್ ಆಗುತ್ತೆ, ಚೆನ್ನಾಗೂ ಬೇಗ ಕ್ವಿಕ್ಕಾಗಿ ಕುಕ್ ಆಗಿಬಿಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟು ಎಲ್ಲ ಚೆನ್ನಾಗಿ ಬೇಯಲಿ. ಅದನ್ನೇನು ಮಾಡಬೇಕು, ನಾನು ಆವಾಗಲೇ ಹೇಳಿದ್ನಲ್ಲ ಹಾಗೆ, ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಬಿಡಿ. ನೋಡಿ, ಇವಾಗ ಬೇಯಿಸ್ಕೊಂಡ್ಮೇಲೆ ಎಲ್ಲ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಇಷ್ಟೇ ಫ್ರೆಂಡ್ಸ್, ಕ್ವಿಕ್ಕಾಗಿ ಒಂದು 5 ನಿಮಿಷದ ಒಳಗಡೆ ಕ್ಯಾರೆಟ್ ಇದ್ದರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಚಪಾತಿ ಜೊತೆಗೆ ದಿನ ಚಟ್ನಿ ಅದು ಇದು ಮಾಡಿ ಬೇಜಾರಾಗಿದ್ದರೆ ಈ ಥರ ಪಲ್ಯ ಮಾಡಕ್ಕೆ ಕಳ್ಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಲ್ಯ ರೆಡಿ ಫ್ರೆಂಡ್ಸ್. ಇಷ್ಟೇ, ಬನ್ನಿ ಫ್ರೆಂಡ್ಸ್. ಇವಾಗ ಬನ್ನಿ, ನಾನು ಕ್ಯಾರೆಟ್ ಪಲ್ಯ ಜೊತೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ ಮಕ್ಕಳಿಗೆ ಟಿಫನಿಗೆ ಬೇಕಲ್ವಾ, ಮಕ್ಕಳಿಗೆ ಟಿಫನಿಗೋಸ್ಕರ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡಿದ್ದು. ಬೆಳಿಗ್ಗೆ ಹೊತ್ತು ಅರಿಬೀರಿ ಫ್ರೆಂಡ್ಸ್, ಎಷ್ಟು ಕೆಲಸಗಳು ಮಾಡ್ತಾಯಿದ್ರೆ ಮುಗಿಯೋದೇ ಇಲ್ಲ. ಮಕ್ಕಳಿಗೆ ಬಾಕ್ಸಿ ಕಟ್ಟಬೇಕು, ಮಕ್ಕಳು ರೆಡಿ ಮಾಡಬೇಕು. ರೆಡಿ ಮಾಡೋದೇನಿಲ್ಲ, ಇವಾಗ ಅವ್ರಿಗೆ ಅವರೇ ರೆಡಿ ಆಗ್ತಾರೆ. ಸ್ನಾನ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ರೆಡಿ ಆಗಿಬಿಡ್ತಾರೆ. ನಾನು ಜಸ್ಟ್ ಟಿಫನ್ ಮಾಡಿಬಿಟ್ಟು ಅವ್ರು ಬಾಕ್ಸ್ ಪ್ಯಾಕ್ ಮಾಡಿದ್ರೆ ಸಾಕು, ಅವರು ರೆಡಿಯಾಗಿ ಟಿಫನ್ ಮಾಡ್ಕೊಂಡು ಹೊರಟುಬಿಡ್ತಾರೆ. ಮಕ್ಕಳು ಹೊರಡ್ತಾರೆ ಅಂದರೆ ನಾನೇ ಹೋಗಿ ಬಿಟ್ಟು ಬರಬೇಕು, ಅವರನ್ನ ಹೋಗಿ ಡ್ರಾಪ್ ಮಾಡಿಬರ್ತೀನಿ. ಇವಾಗ ಚಪಾತಿ ಒತ್ಕೊಂಡು ಹಂಗೆ ಬೇಯಿಸ್ತಾ ಇದ್ದೀನಿ, ಬೇಯಿಸ್ಕೊಂಡು ಹಂಗೆ. ಈ ಕಡೆ ಯಾಕೋ ಸ್ಟೌವ್ ಸ್ವಲ್ಪ ಸಣ್ಣ ಉರಿತಾ ಇತ್ತು, ಅದಕ್ಕೋಸ್ಕರ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಪಕ್ಕಕ್ಕೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಬೇಗ ಬೇಗ ಆಗಲಿ ಅಂತ, ಇಲ್ಲ ಅಂದರೆ ಟೈಮ್ ಆಗಿಬಿಡುತ್ತಲ್ವ ಮಕ್ಕಳಿಗೆ ಸ್ಕೂಲಿಗೆ. ಅದಕ್ಕೋಸ್ಕರ ಈಗ ನಂದು ಚಪಾತಿ ಎಲ್ಲ ಮಾಡ್ತಾ ಮುಗಿತಾ ಬಂತು. ಬನ್ನಿ, ಇವಾಗ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೀನಿ, ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ. ಬನ್ನಿ, ಎಲ್ಲ ತಿಂಡಿ ತಿನ್ನೋಣ. ಆವಾಗಲೇ ಹೇಳಿದ್ನಲ್ಲ ನಾನು, ಕ್ಯಾರೆಟ್ ಪಲ್ಯ, ಚಪಾತಿ, ಮೊಸರು. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಕ್ಯಾರೆಟ್ ಪಲ್ಯ. ಕ್ಯಾರೆಟ್ ಪಲ್ಯ ತುಂಬಾ ಒಳ್ಳೆಯದು, ತುಂಬ ವಿಟಮಿನ್ಸ್ ಇದೆ, ಮಕ್ಕಳಿಗಂತೂ ತುಂಬ ಒಳ್ಳೆಯದು, ಕೊಡಬೇಕು. ಹಾಗೆ ತಿನ್ನಲ್ಲ ಮಕ್ಕಳುಗಳು, ಒಬ್ಬೊಬ್ಬರು ಹಸಿ ತಿಂದರೆ ಕೊಡಿ ಒಳ್ಳೆಯದು. ನಾನು ಪಲ್ಯ ಮಾಡಿಕೊಟ್ರೆ ಮಕ್ಕಳು ಚಪಾತಿ ಜೊತೆ ಚೆನ್ನಾಗಿ ತಿನ್ಕೊತಾರೆ, ಅದಕ್ಕೋಸ್ಕರ
ಚಪಾತಿ ಜೊತೆ. ತುಂಬ ಸಿಂಪಲಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಮಾಡ್ತಾ ಇರ್ತೀನಿ ವೀಕ್ಲಿ ಒನ್ ಟೈಮ್ ಟು ಟೈಮ್ಸು ಮಾಡ್ತಿರ್ತೀನಿ ಪಲ್ಯಗಳು. ನಾನು ತೋರಿಸ್ತೀನಿ ಸಿಂಪಲಾಗಿ ಪಲ್ಯಗಳು ಹೇಗೆ ಮಾಡ್ತಾ ಹೋಗೋದು ಅಂತೇಳಿ. ತುಂಬ ಹೆವಿಯಾಗೇನು ಬೇಕಾಗಿಲ್ಲ, ಜಸ್ಟ್ ಒಂದು 5-10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಈ ಪಲ್ಯಗಳೆಲ್ಲ ಅರ್ಜೆಂಟಿಗೆ ಚಪಾತಿ ಜೊತೆ, ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ, ಯಾಕೋ ಯಾರು ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ ಫ್ರೆಂಡ್ಸ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿನೂ ಬೇಗ ದೊಡ್ಡದು ಮಾಡೋಣ, ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಹೊಸ ವೀಡಿಯೋಗಳು ಮಾಡೋದಕ್ಕೆ ನನಗೂ ತುಂಬ ಖುಷಿಯಾಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡಿದ್ರೆ ನೋಡೋಣ ಈ ವಿಡಿಯೋಗೆ ಎಷ್ಟು ಚೆನ್ನಾಗಿ ಲೈಕ್ ಮಾಡ್ತೀರಾ ಅಂತ ನೋಡ್ತೀನಿ. ಎಲ್ಲ ವೀಡಿಯೋ ನೋಡಿದ್ರೆಲ್ಲ ಹಾಗೆ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್. ಸ್ವಲ್ಪನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಬಾಯ್ ಫ್ರೆಂಡ್ಸ್, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಾನು ಬಾಯ್ ಅಂತ ಹೇಳಿದೆ, ಆದರೆ ಇವತ್ತು 200 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿತ್ತು. ಅದಕ್ಕೋಸ್ಕರ ಹಂಗೆ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತೇಳ್ಬಿಟ್ಟು ನನಗೆ ತುಂಬ ಖುಷಿ ಆಗ್ತಾಯಿತ್ತು. 200 ಆಗಿರೋದ್ರಿಂದ ನಾನು ಇಷ್ಟಪಟ್ಟು ಇಷ್ಟು ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರೋದ್ರಿಂದ ನನಗೆ ತುಂಬ ಖುಷಿ ಆಗಿತ್ತು. ಅದಕ್ಕೋಸ್ಕರ ಸುಮ್ಮನೆ ಹಂಗೆ ನನ್ನ ಖುಷಿಗೆ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲ ಇಶುಮ ಬಾಯ್ ಹಾಯ್ ಹಾಯ್ ಮಾಡು ಹಾಯ್ ಏನ್ ಕೇಕ್ ಕಟ್ ಮಾಡ್ತಿರೋದು ನೀವು? 200 ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಕೇಕ್ ಕಟ್ ಮಾಡ್ತಾ ಇದ್ದೀರಾ? 200ಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ? ಇನ್ನೊಂದು 1000 ಆದ್ರೆ ಎಷ್ಟು ಖುಷಿ ಪಡ್ತೀವಲ್ವಾ? ಹೇಳಿರಿ ಎಲ್ಲಾರ್ಗು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇನ್ನ ಬೇಗ 1K ಕಟ್ ಮಾಡೋಣ ಅಲ್ವಾ? ಸ್ವಲ್ಪ ಜಾಸ್ತಿ ರೋಸ್ಟ್ ಆಗ್ಬಿಡುತ್ತೆ. ಕೊಡ್ರಿ ಎಲ್ಲಾರ್ಗು. ಏನ್ ಇಬ್ರು ಎಲ್ಲ ಇಬ್ರು ಒಂದೇ ತರ ಹೇಳ್ತಾ ಇದ್ದೀರಾ? ಅದಕ್ಕೆ ಒಟ್ಟಿಗೆ ಡೈಲಾಗ್ ಒಂದೇ ಬರುತ್ತೆ. ಏನ್ ಹೇಳ್ತೀರಾ ಮಮ್ಮ 200 ಸಬ್ಸ್ಕ್ರೈಬ್ ಆಗಿರೋದಕ್ಕೆ? ಇನ್ನೂ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ನಾವ್ ಇಷ್ಟು ಖುಷಿ ಪಡ್ತಾ ಇದೀವಿ. ಇನ್ನ 1000 10,000 ಲಕ್ಷ ಆದ್ರೆ ಎಷ್ಟು ಖುಷಿ ಪಡ್ತೀವಲ್ವಾ? ಬೇಗ ಬೇಗ ಎಲ್ಲ ಹಂಗೆ ಅಮ್ಮ ಇದು ಅಲ್ಲ ಅಂಗೈತೆ ಕಣೆ ಅತ್ತೆ ಅನ್ಕಾಗ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸುಮ್ಮನೆ ಇವತ್ತು 200 ಸಬ್ಸ್ಕ್ರೈಬ್ ಆಗಿತ್ತಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಚಿಕ್ಕದಕ್ಕೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ವಿ. 200 ಸಬ್ಸ್ಕ್ರೈಬ್ಗೆ ಎಷ್ಟೊಂದು ಖುಷಿ ಪಡ್ತಾ ಇನ್ನು ನಮ್ಮ ಫ್ಯಾಮಿಲಿ 1,000 10,000 ಲಕ್ಷ ಆದರೆ ಇನ್ನೂ ಎಷ್ಟು ಖುಷಿ ಪಡ್ತೀವಿ. ಪ್ಲೀಸ್ ಈ ವಿಡಿಯೋ ನೋಡಿದವರೆಲ್ಲ ಬೇಗ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಎಷ್ಟು ಬೇಗ ಸಪೋರ್ಟ್ ಮಾಡ್ತೀರಾ ಎಷ್ಟು ಬೇಗ ಸಬ್ಸ್ಕ್ರೈಬ್ ಆಗುತ್ತೆ ನೋಡೋಣ. ಹೇಳ್ರಿ ಯಾಕೆ ಮಾ
ಎಲ್ಲ ಇಡೀ ಕರ್ನಾಟಕ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅವರು ನಮ್ ದೊಡ್ಡಮ್ಮ ಪದ್ಮಮ್ಮ ಅವ್ರ ಹೆಸರು, ಇವರು ನನ್ನ ಹಸ್ಬೆಂಡ್ ಮಂಜು ಅಂತ ಮಂಜುನಾಥ್, ಇವರು ನಮ್ಮಮ್ಮ ಲಕ್ಷ್ಮಮ್ಮ, ಇವರು ನಮ್ ಬಾವ, ಇವ್ರ ಹೆಸರು ರಾಜೇಶ್ ಅಂತ, ಇವರು ಅಕ್ಕ ನೋಡಿರ್ತೀರ ರೆಸಿಪಿ ಸುಮಲತಾ, ಇವ್ರ ಯಾರು ಇವರು ಇಲ್ಲೊಬ್ರಿದಾರೆ ಯಾರಿದು ಯಾರಿದು ಅಮ್ಮು ಅಮ್ಮು ಇದು ಹಾಯ್ ಮೇಡಮ್ ಅಮ್ಮು ಹಾಯ್ ಬಾಯ್ ಬಾಯ್ ಇದೊಂದು ಚಿಕ್ಕ ಸೆಲೆಬ್ರೇಷನ್ ಆಗಿತ್ತು ಫ್ರೆಂಡ್ಸ್, ಓಕೆ ಬಾಯ್.